ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆಯ ವಾಕ್ಯಗಳ ಸಮೇತ ಕಲಿಯೋಣ, ಸರಿನಾ? ಕಾಮನ್ ವರ್ಬ್ಸ್ ಅಂಡ್ ದೇರ್ ಫಾರ್ಮ್ಸ್ ನಂಬರ್ 11. ಎಂಜಾಯ್ ಅಂದರೆ ಆನಂದಿಸು. ಎಂಜಾಯ್ ಎಂಜಾಯ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಎಂಜಾಯ್ನ ವಿ ಟೂ ರೂಪ ಎಂಜಾಯ್ಡ್, ವಿ ತ್ರೀ ರೂಪ ಎಂಜಾಯ್ಡ್, ಎಸ್ ರೂಪ ಎಂಜಾಯ್ಸ್ ಹಾಗೂ ಐ ಎನ್ ಜಿ ರೂಪ ಎಂಜಾಯಿಂಗ್. ಐ ಎಂಜಾಯ್ ಪ್ಲೇಯಿಂಗ್ ಟೆನಿಸ್ ಅಂದರೆ ನಾನು ಟೆನಿಸ್ ಆಡುವುದನ್ನು ಆನಂದಿಸುತ್ತೇನೆ ಅಥವಾ ಇಷ್ಟಪಡುತ್ತೇನೆ ಅಂತ ಹೇಳಿ. ಐ ಎಂಜಾಯ್ ಪ್ಲೇಯಿಂಗ್ ಟೆನಿಸ್. ಇಲ್ಲಿ ಎಂಜಾಯ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಆಲ್ ದ ಚಿಲ್ಡ್ರನ್ ಎಂಜಾಯ್ಡ್ ದ ಮೂವಿ. ಮಕ್ಕಳೆಲ್ಲ ಸಿನಿಮಾ ನೋಡಿ ಖುಷಿಪಟ್ಟರು. ಆಲ್ ದ ಚಿಲ್ಡ್ರನ್ ಎಂಜಾಯ್ಡ್ ದ ಮೂವಿ. ಇಲ್ಲಿ ಎಂಜಾಯ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ಹ್ಯಾಸ್ ಎಂಜಾಯ್ಡ್ ಟ್ರಾವೆಲಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಅವನು ತನ್ನ ಸ್ನೇಹಿತನೊಂದಿಗೆ ಪ್ರಯಾಣಿಸಿದ್ದನ್ನು ಆನಂದಿಸಿದ್ದಾನೆ. ಹಿ ಹ್ಯಾಸ್ ಎಂಜಾಯ್ಡ್ ಟ್ರಾವೆಲಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಇಲ್ಲಿ ಎಂಜಾಯ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿಲ್ಪಾ ಎಂಜಾಯ್ಸ್ ಹೆಲ್ಪಿಂಗ್ ಹರ್ ಮದರ್. ಶಿಲ್ಪಾ ತನ್ನ ತಾಯಿಗೆ ಸಹಾಯ ಮಾಡುವುದನ್ನು ಆನಂದಿಸುತ್ತಾಳೆ. ಶಿಲ್ಪಾ ಎಂಜಾಯ್ಸ್ ಹೆಲ್ಪಿಂಗ್ ಹರ್ ಮದರ್. ಇಲ್ಲಿ ಎಂಜಾಯ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವಿ ಆರ್ ಎಂಜಾಯಿಂಗ್ ಗುಡ್ ಹೆಲ್ತ್. ನಾವು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಿದ್ದೇವೆ. ವಿ ಆರ್ ಎಂಜಾಯಿಂಗ್ ಗುಡ್ ಹೆಲ್ತ್. ಇಲ್ಲಿ ಎಂಜಾಯಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಆಯ್ತಾ? ಇಲ್ಲಿ ಅನುಭವಿಸುತ್ತಿದ್ದೇವೆ ಅಂದರೆ ಖುಷಿ ಪಡ್ತಾ ಇದ್ದೇವೆ, ಅದು ಉಂಟು ಅಂತ ಹೇಳಿ ಅನ್ನುವ ಅರ್ಥ. ಸರಿನಾ? ನೆಕ್ಸ್ಟ್ ಎಂಟರ್. ಎಂಟರ್ ಅಂದರೆ ಪ್ರವೇಶಿಸು. ಎಂಟರ್ ವಿ ಒನ್ ರೂಪ. ಎಂಟರ್ನ ವಿ ಟೂ ರೂಪ ಎಂಟರ್ಡ್, ವಿ ತ್ರೀ ರೂಪ ಎಂಟರ್ಡ್, ಎಸ್ ರೂಪ ಎಂಟರ್ಸ್ ಹಾಗೂ ಐ ಎನ್ ಜಿ ರೂಪ ಎಂಟರಿಂಗ್. ವೇರ್ ಡಿಡ್ ದ ಬುಲೆಟ್ ಎಂಟರ್ ದ ಬಾಡಿ. ಗುಂಡು ದೇಹವನ್ನು ಎಲ್ಲಿ ಪ್ರವೇಶಿಸಿತು? ವೇರ್ ಡಿಡ್ ದ ಬುಲೆಟ್ ಎಂಟರ್ ದ ಬಾಡಿ. ಇಲ್ಲಿ ಎಂಟರ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹರ್ ಮದರ್ ಎಂಟರ್ಡ್ ಹರ್ ರೂಮ್. ಅವಳ ತಾಯಿ ಅವಳ ಕೋಣೆಗೆ ಪ್ರವೇಶಿಸಿದರು. ಹರ್ ಮದರ್ ಎಂಟರ್ಡ್ ಹರ್ ರೂಮ್. ಇಲ್ಲಿ ಎಂಟರ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಥೀಫ್ ಮಸ್ಟ್ ಹ್ಯಾವ್ ಎಂಟರ್ಡ್ ಬೈ ದಿ ರಿಯರ್ ಡೋರ್. ಕಳ್ಳನು ಹಿಂದಿನ ಬಾಗಿಲಿನಿಂದ ಪ್ರವೇಶಿಸಿರಬೇಕು. ದ ಥೀಫ್ ಮಸ್ಟ್ ಹ್ಯಾವ್ ಎಂಟರ್ಡ್ ಬೈ ದಿ ರಿಯರ್ ಡೋರ್. ಇಲ್ಲಿ ಎಂಟರ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಎವ್ರಿವನ್ ಎಂಟರ್ಸ್ ಬೈ ದಿ ಫ್ರಂಟ್ ಡೋರ್. ಎಲ್ಲರೂ ಮುಂಭಾಗದ ಬಾಗಿಲಿನಿಂದ ಪ್ರವೇಶಿಸುತ್ತಾರೆ. ಎವ್ರಿವನ್ ಎಂಟರ್ಸ್ ಬೈ ದ ಫ್ರಂಟ್ ಡೋರ್. ಇಲ್ಲಿ ಎಂಟರ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಪ್ರಾಜೆಕ್ಟ್ ಈಸ್ ಎಂಟರಿಂಗ್ ಇಟ್ಸ್ ಫೈನಲ್ ಸ್ಟೇಜಸ್. ಯೋಜನೆ ಅಂತಿಮ ಹಂತವನ್ನು ಪ್ರವೇಶಿಸುತ್ತಿದೆ. ದ ಪ್ರಾಜೆಕ್ಟ್ ಈಸ್ ಎಂಟರಿಂಗ್ ಇಟ್ಸ್ ಫೈನಲ್ ಸ್ಟೇಜಸ್. ಇಲ್ಲಿ ಎಂಟರಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಸರಿನಾ? ಫೇಲ್ ಅಂದರೆ ವಿಫಲವಾಗು. ಫೇಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫೇಲ್ನ ವಿ ಟೂ ರೂಪ ಫೇಲ್ಡ್, ವಿ ತ್ರೀ ರೂಪ ಫೇಲ್ಡ್, ಎಸ್ ರೂಪ ಫೇಲ್ಸ್ ಹಾಗೂ ಐ ಎನ್ ಜಿ ರೂಪ ಫೇಲಿಂಗ್. ಹೀ ಡಿಡ್ ನಾಟ್ ಫೇಲ್ ದಿ ಎಕ್ಸಾಮ್. ಅವರು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಲಿಲ್ಲ. ಹಿ ಡಿಂಟ್ ಫೇಲ್ ದಿ ಎಕ್ಸಾಮ್. ಇಲ್ಲಿ ಫೇಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಶಿ ಫೇಲ್ಡ್ ಟು ಗೆಟ್ ಇನ್ ಟು ಕಾಲೇಜ್. ಅವಳು ಕಾಲೇಜಿಗೆ ಪ್ರವೇಶಿಸಲು ವಿಫಲಳಾದಳು. ಶಿ ಫೇಲ್ಡ್ ಟು ಗೆಟ್ ಇನ್ ಟು ಕಾಲೇಜ್. ಇಲ್ಲಿ ಫೇಲ್ಡ್ ಅಂದರೆ ವರ್ಬಿನ ಎರಡನೆಯ ರೂಪ. ಪ್ರವೇಶಿಸಲು ವಿಫಲಳಾದಳು ಅಂದರೆ ಅಡ್ಮಿಷನ್ ಸಿಗಲಿಲ್ಲ ಅಂಥೇಳಿ. ಆಯ್ತಾ? ದ ಪೊಲೀಸ್ ಹ್ಯಾವ್ ಫೇಲ್ಡ್ ಟು ಆಪ್ರಿಹೆಂಡ್ ದಿ ಕಲ್ಪ್ರಿಟ್ಸ್. ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ದ ಪೊಲೀಸ್ ಹ್ಯಾವ್ ಫೇಲ್ಡ್ ಟು ಆಪ್ರಿಹೆಂಡ್ ದಿ ಕಲ್ಪ್ರಿಟ್ಸ್. ಕಲ್ಪ್ರಿಟ್ಸ್ ಅಂದರೆ ಆರೋಪಿಗಳು. ಇಲ್ಲಿ ಫೇಲ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಗನ್ ಪೌಡರ್ ಸಮ್ಟೈಮ್ಸ್ ಫೇಲ್ ಟು ಇಗ್ನೈಟ್. ಗನ್ ಪೌಡರ್ ಕೆಲವೊಮ್ಮೆ ಉರಿಯಲು ವಿಫಲವಾಗುತ್ತದೆ. ದ ಗನ್ ಪೌಡರ್ ಸಮ್ಟೈಮ್ಸ್ ಫೇಲ್ಸ್ ಟು ಇಗ್ನೈಟ್. ಇಲ್ಲಿ ಫೇಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದಿ ಎಕಾನಮಿ ವಾಸ್ ಕ್ಲಿಯರ್ಲಿ ಫೇಲಿಂಗ್. ಆರ್ಥಿಕತೆ ಸ್ಪಷ್ಟವಾಗಿ ವಿಫಲವಾಗುತ್ತಿತ್ತು. ದಿ ಎಕಾನಮಿ ವಾಸ್ ಕ್ಲಿಯರ್ಲಿ ಫೇಲಿಂಗ್.
ಫೇಲಿಂಗ್ ಇಲ್ಲಿ ವರ್ಬಿನ ಐ ಎನ್ ಜಿ ರೂಪ. ಫಾಲ್ ಅಂದರೆ ಬೀಳು, ಫಾಲ್ ವರ್ಬಿನ ಮೊದಲ ರೂಪ. ಫಾಲ್ನ ವಿ ಟು ರೂಪ ಫೆಲ್, ವಿ ತ್ರೀ ರೂಪ ಫಾಲನ್, ಮೂರು ರೂಪಗಳು ಬೇರೆ ಬೇರೆ. ಎಸ್ ರೂಪ ಫಾಲ್ಸ್ ಹಾಗೂ ಐ ಎನ್ ಜಿ ರೂಪ ಫಾಲಿಂಗ್, ಸರಿನಾ. ದ ಫ್ರೂಟ್ ಡಸ್ ನಾಟ್ ಫಾಲ್ ಫಾರ್ ಫ್ರಮ್ ದ ಟ್ರೀ, ಹಣ್ಣು ಮರದಿಂದ ದೂರ ಬೀಳುವುದಿಲ್ಲ. ದ ಫ್ರೂಟ್ ಡಸ್ ನಾಟ್ ಫಾಲ್ ಫಾರ್ ಫ್ರಮ್ ದ ಟ್ರೀ. ಇಲ್ಲಿ ಫಾಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಶಿ ಫೆಲ್ ಆ್ಯಂಡ್ ಬ್ರೋಕ್ ಹರ್ ಲೆಗ್, ಅವಳು ಬಿದ್ದು ಕಾಲು ಮುರಿದುಕೊಂಡಳು. ಶಿ ಫೆಲ್ ಆ್ಯಂಡ್ ಬ್ರೋಕ್ ಹರ್ ಲೆಗ್, ಇಲ್ಲಿ ಫೆಲ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹೀ ಮಸ್ಟ್ ಹ್ಯಾವ್ ಫಾಲನ್ ಫ್ರಮ್ ಅ ಗ್ರೇಟ್ ಹೈಟ್, ಅವನು ಬಹಳ ಎತ್ತರದಿಂದ ಬಿದ್ದಿರಬೇಕು. ಹೀ ಮಸ್ಟ್ ಹ್ಯಾವ್ ಫಾಲನ್ ಫ್ರಮ್ ಗ್ರೇಟ್ ಹೈಟ್, ಇಲ್ಲಿ ಫಾಲನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಆನ್ ಆಪಲ್ ಫಾಲ್ಸ್ ಡೌನ್ ಬಿಕಾಸ್ ಆಫ್ ಗ್ರಾವಿಟಿ, ಗುರುತ್ವಾಕರ್ಷಣೆಯಿಂದಾಗಿ ಸೇಬು ಕೆಳಗೆ ಬೀಳುತ್ತದೆ. ಆನ್ ಆಪಲ್ ಫಾಲ್ಸ್ ಡೌನ್ ಬಿಕಾಸ್ ಆಫ್ ಗ್ರಾವಿಟಿ, ಇಲ್ಲಿ ಫಾಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ರೈನ್ ವಾಸ್ ಫಾಲಿಂಗ್ ಸ್ಟೆಡಿಲಿ, ಮಳೆ ಸ್ಥಿರವಾಗಿ ಬೀಳುತ್ತಿತ್ತು. ದ ರೈನ್ ವಾಸ್ ಫಾಲಿಂಗ್ ಸ್ಟೆಡಿಲಿ, ಇಲ್ಲಿ ಫಾಲಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಫೀಡ್ ಅಂದರೆ ಉಣಿಸು, ಫೀಡ್ ವರ್ಬಿನ ಮೊದಲನೆಯ ರೂಪ, ಎರಡನೆಯ ರೂಪ ಫೆಡ್, ಮೂರನೆಯ ರೂಪ ಫೆಡ್. ಎಸ್ ರೂಪ ಫೀಡ್ಸ್ ಹಾಗೂ ಐ ಎನ್ ಜಿ ರೂಪ ಫೀಡಿಂಗ್. ವಿಲ್ ಯು ಫೀಡ್ ದ ಡಾಗ್, ನೀವು ನಾಯಿಗೆ ಆಹಾರ ನೀಡುತ್ತೀರಾ. ವಿಲ್ ಯು ಫೀಡ್ ದ ಡಾಗ್, ಇಲ್ಲಿ ಫೀಡ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ವಿ ಫೆಡ್ ದ ಬರ್ಡ್ಸ್ ಯೆಸ್ಟರ್ಡೇ, ನಾವು ನಿನ್ನೆ ಪಕ್ಷಿಗಳಿಗೆ ಆಹಾರವನ್ನು ನೀಡಿದೆವು. ವಿ ಫೆಡ್ ದ ಬರ್ಡ್ಸ್ ಯೆಸ್ಟರ್ಡೇ, ಇಲ್ಲಿ ಫೆಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹ್ಯಾವ್ ಯು ಫೆಡ್ ದ ಬೇಬಿ, ನೀವು ಮಗುವಿಗೆ ಆಹಾರವನ್ನು ನೀಡಿದ್ದೀರಾ. ಹ್ಯಾವ್ ಯು ಫೆಡ್ ದ ಬೇಬಿ, ಇಲ್ಲಿ ಫೆಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಫೀಡ್ಸ್ ದ ಬೇಬಿ ವಿತ್ ಅ ಸ್ಪೂನ್, ಅವಳು ಚಮಚದೊಂದಿಗೆ ಮಗುವಿಗೆ ಆಹಾರವನ್ನು ನೀಡುತ್ತಾಳೆ. ಶಿ ಫೀಡ್ಸ್ ದ ಬೇಬಿ ವಿತ್ ಅ ಸ್ಪೂನ್, ಇಲ್ಲಿ ಫೀಡ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಕೌಸ್ ವರ್ ಫೀಡಿಂಗ್ ಆನ್ ಹೇ ಇನ್ ದ ಬಾರ್, ಹಸುಗಳು ಕೊಟ್ಟಿಗೆಯಲ್ಲಿ ಹುಲ್ಲು ತಿನ್ನುತ್ತಿದ್ದವು. ದ ಕೌಸ್ ವರ್ ಫೀಡಿಂಗ್ ಆನ್ ಹೇ ಇನ್ ದ ಬಾರ್ನ್, ಇಲ್ಲಿ ಫೀಡಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಆಯ್ತಾ. ಫೀಲ್ ಅಂದರೆ ಅನಿಸು, ಫೀಲ್, ಫೀಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫೀಲ್ನ ವಿ ಟು ರೂಪ ಫೆಲ್ಟ್, ವಿ ತ್ರೀ ರೂಪ ಫೆಲ್ಟ್, ಎಸ್ ರೂಪ ಫೀಲ್ಸ್ ಹಾಗೂ ಐ ಎನ್ ಜಿ ರೂಪ ಫೀಲಿಂಗ್. ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಎನಿಥಿಂಗ್, ನನಗೇನು ತಿನ್ನಲು ಅನಿಸುತ್ತಿಲ್ಲ. ಐ ಡೋಂಟ್ ಫೀಲ್ ಲೈಕ್ ಈಟಿಂಗ್ ಎನಿಥಿಂಗ್, ಇಲ್ಲಿ ಫೀಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ದ ಡಾಕ್ಟರ್ ಫೆಲ್ಟ್ ಮೈ ಪಲ್ಸ್, ವೈದ್ಯರು ನನ್ನ ನಾಡಿಮಿಡಿತವನ್ನು ಗ್ರಹಿಸಿದರು. ದ ಡಾಕ್ಟರ್ ಫೆಲ್ಟ್ ಮೈ ಪಲ್ಸ್, ಇಲ್ಲಿ ಫೆಲ್ಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ, ಇಲ್ಲಿ ಗ್ರಹಿಸಿದರು ಅನ್ನುವ ಅರ್ಥ ಕೊಡ್ತದೆ. ದ ಶಾಕ್ ಆಫ್ ದಿ ಎಕ್ಸ್ಪ್ಲೋಷನ್ ವಾಸ್ ಫೆಲ್ಟ್ ಫಾರ್ ಅವೇ, ಸ್ಫೋಟದ ಆಘಾತ ದೂರದಲ್ಲಿ ಅನುಭವವಾಯಿತು. ದ ಶಾಕ್ ಆಫ್ ದಿ ಎಕ್ಸ್ಪ್ಲೋಷನ್ ವಾಸ್ ಫೆಲ್ಟ್ ಫಾರ್ ಅವೇ, ಇಲ್ಲಿ ಫೆಲ್ಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಇಟ್ ಫೀಲ್ಸ್ ಸೋ ಗುಡ್ ಟು ಬಿ ಹೋಮ್, ಮನೆಯಲ್ಲಿರುವುದು ತುಂಬ ಖುಷಿ ಅನಿಸುತ್ತದೆ. ಇಟ್ ಫೀಲ್ಸ್ ಸೋ ಗುಡ್ ಟು ಬಿ ಹೋಮ್, ಇಲ್ಲಿ ಫೀಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಐ ಆಮ್ ಫೀಲಿಂಗ್ ಅ ಲಿಟಲ್ ಬೆಟರ್ ಟುಡೇ, ನಾನು ಇಂದು ಸ್ವಲ್ಪ ಉತ್ತಮವಾಗಿದ್ದೇನೆ. ಐ ಆಮ್ ಫೀಲಿಂಗ್ ಅ ಲಿಟಲ್ ಬೆಟರ್ ಟುಡೇ, ಇಲ್ಲಿ ಫೀಲಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಆಯ್ತಾ. ಐ ಆಮ್ ಫೀಲಿಂಗ್ ಅ ಲಿಟಲ್ ಬೆಟರ್ ಟುಡೇ ಅಂದರೆ ನಾನು ಉತ್ತಮವಾಗ್ತಾ ಇದ್ದೇನೆ ಅನ್ನುವ ಅರ್ಥ. ಆಯ್ತಾ, ನನ್ನ ಆರೋಗ್ಯದಲ್ಲಿ ಸುಧಾರಣೆ ಇದೆ ಅನ್ನುವ ಅರ್ಥ, ಸರಿನಾ. ಫೈಟ್ ಅಂದರೆ ಹೋರಾಡು ಅಥವಾ ಜಗಳ ಮಾಡು. ಫೈಟ್ ವಿ ಒನ್ ರೂಪ, ಫೈಟ್ನ ವಿ ಟು ರೂಪ ಫಾಟ್, ವಿ ತ್ರೀ ರೂಪ ಫಾಟ್, ಎಸ್ ರೂಪ ಫೈಟ್ಸ್ ಹಾಗೂ ಐ ಎನ್ ಜಿ ರೂಪ ಫೈಟಿಂಗ್. ವಿ ಮಸ್ಟ್ ಫೈಟ್ ಆನ್ ಅಂಟಿಲ್ ದಿ ಎಂಡ್, ನಾವು ಕೊನೆಯವರೆಗೂ ಹೋರಾಡಬೇಕು. ವಿ ಮಸ್ಟ್ ಫೈಟ್ ಆನ್ ಅಂಟಿಲ್ ದಿ ಎಂಡ್, ಇಲ್ಲಿ ಫೈಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ.
ದೇ ಫಾಟ್ ಫಾರ್ ದಿ ಆನರ್ ಆಫ್ ಅವರ್ ಕಂಟ್ರಿ, ಅವರು ನಮ್ಮ ದೇಶದ ಗೌರವಕ್ಕಾಗಿ ಹೋರಾಡಿದರು. ದೇ ಫಾಟ್ ಫಾರ್ ದಿ ಆನರ್ ಆಫ್ ಅವರ್ ಕಂಟ್ರಿ, ಇಲ್ಲಿ ಫಾಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಬಾಕ್ಸರ್ ಹ್ಯಾಸ್ ಫಾಟ್ ಮೆನಿ ಅಪೋನೆಂಟ್ಸ್, ಬಾಕ್ಸರ್ ಅನೇಕ ಎದುರಾಳಿಗಳೊಂದಿಗೆ ಹೋರಾಡಿದ್ದಾರೆ. ದ ಬಾಕ್ಸರ್ ಹ್ಯಾಸ್ ಫಾಟ್ ಮೆನಿ ಅಪೋನೆಂಟ್ಸ್, ಇಲ್ಲಿ ಫಾಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಪುವರ್ ಫಾರ್ಮರ್ ಫೈಟ್ಸ್ ಫಾರ್ ಹಿಸ್ ರೈಟ್ಸ್, ಬಡ ರೈತ ತನ್ನ ಹಕ್ಕುಗಳಿಗಾಗಿ ಹೋರಾಡುತ್ತಾನೆ. ದ ಪುವರ್ ಫಾರ್ಮರ್ ಫೈಟ್ಸ್ ಫಾರ್ ಹಿಸ್ ರೈಟ್ಸ್, ಇಲ್ಲಿ ಫೈಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವೈ ಆರ್ ದೇ ಫೈಟಿಂಗ್, ಅವರು ಯಾಕೆ ಜಗಳವಾಡುತ್ತಿದ್ದಾರೆ. ವೈ ಆರ್ ದೇ ಫೈಟಿಂಗ್, ಇಲ್ಲಿ ಫೈಟಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಸರಿನಾ. ಫಿಲ್, ಫಿಲ್ ಅಂದರೆ ತುಂಬಿಸು. ಫಿಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಫಿಲ್ನ ಎರಡನೇ ರೂಪ ಫೀಲ್ಡ್, ಮೂರನೆಯ ರೂಪ ಫೀಲ್ಡ್, ಎಸ್ ರೂಪ ಫಿಲ್ಸ್, ಹಾಗೂ ಐ ಎನ್ ಜಿ ರೂಪ ಫಿಲ್ಲಿಂಗ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿ ಫಿಲ್ ಅಂದರೆ ವರ್ಬಿನ ಮೊದಲನೆಯ ರೂಪ. ಹಿ ಫಿಲ್ಡ್ ದ ಬಾಟಲ್ ವಿತ್ ವಾಟರ್, ಅವನು ಬಾಟಲಿಗೆ ನೀರು ತುಂಬಿಸಿದನು. ಹಿ ಫಿಲ್ಡ್ ದ ಬಾಟಲ್ ವಿತ್ ವಾಟರ್, ಇಲ್ಲಿ ಫಿಲ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿಸ್ ಮೈಂಡ್ ವಾಸ್ ಫಿಲ್ಡ್ ವಿತ್ ಫಿಯರ್, ಅವನ ಮನಸ್ಸು ಭಯದಿಂದ ತುಂಬಿತ್ತು. ಹಿಸ್ ಮೈಂಡ್ ವಾಸ್ ಫಿಲ್ಡ್ ವಿತ್ ಫಿಯರ್, ಇಲ್ಲಿ ಫಿಲ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಅ ಡೆಂಟಿಸ್ಟ್ ಫಿಲ್ಸ್ ಡಿಕೇಡ್ ಟೀತ್, ದಂತವೈದ್ಯರು ಕೊಳೆತ ಹಲ್ಲುಗಳನ್ನು ತುಂಬುತ್ತಾರೆ. ಅ ಡೆಂಟಿಸ್ಟ್ ಫಿಲ್ಸ್ ಡಿಕೇಡ್ ಟೀತ್, ಇಲ್ಲಿ ಫಿಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ರೂಮ್ ವಾಸ್ ಫಿಲ್ಲಿಂಗ್ ಕ್ವಿಕ್ಲಿ, ಕೋಣೆ ಬೇಗ ತುಂಬುತ್ತಿತ್ತು. ದ ರೂಮ್ ವಾಸ್ ಫಿಲ್ಲಿಂಗ್ ಕ್ವಿಕ್ಲಿ, ಇಲ್ಲಿ ಫಿಲ್ಲಿಂಗ್ ಅನ್ನುವಂಥದ್ದು ವರ್ಬಿನ ಐ ಎನ್ ಜಿ ರೂಪ. ಸರಿನಾ.